ನಮಸ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮನೆ ಅನ್ನವನ್ನು ನಾವು ಮೋರಿಗೆ ಹಾಕ್ತಾ ಇದ್ದೀವಿ, ಬೇರೆಯವ್ರ ಮನೆ ಕೊಟ್ಟು ತಗೊಂಡು ಬರ್ತಾ ಇದ್ದೀವಿ. ನಮ್ಮ ನಿಮ್ಮೊಂದು ಒಂದು ಸಂದೇಹ ಇರ್ಬೋದು, ಎಲ್ಲ ಪ್ರಮುಖ ದೇವಸ್ಥಾನಗಳು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಈ ರೂಢಿ ಯಾಕೆ? ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕಟೀಲು, ಶೃಂಗೇರಿ ಇವೆಲ್ಲ ಯಾಕೆ ಹೇಳಿದರೆ, ಅಲ್ಲಿರುವಂಥ ಆಮ್ಲಜನಕ ಆಕ್ಸಿಜನ್ನು ಮತ್ತು ಅಲ್ಲಿ ಸಿಗುವಂಥ ನೀರು, ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ ನೋಡಿ, ಬಾವಿಯಿಂದ ತಂದ ತೀರ್ಥದಲ್ಲಿ ಎಂತ ಇರುವುದಿಲ್ಲ, ಇದು ತೀರ್ಥ. ಈ ನೀರಲ್ಲಿ ಇದು ಯಾವ ನಿಮ್ಮ ಬಿಸ್ತರಿಯ ಫಿಲ್ಟರ್ ಕಂಪನಿಗಿಂತ ಕಮ್ಮಿ ಅಲ್ಲ. ಇದು ಇದರಲ್ಲಿ ಎಲ್ಲ ಮಿನರಲ್ಸ್ ಇದೆ. ಪಶ್ಚಿಮ ಘಟ್ಟದ ಎಲ್ಲ ಔಷಧೀಯ ಸಸ್ಯಗಳ ಬೇರಿಂದ ಹಾರು ಬರುವಂಥ ಇದರಲ್ಲಿ ಸೂಪರ್ ಮಿನರಲ್ಸ್ ಮತ್ತು ಔಷಧೀಯ ಗುಣಗಳಿರುವಂಥದ್ದು. ಈ ನೀರನ್ನು ಕುಡಿದ್ರೆ ನಿಮಗೆ ಶೀತ, ಜಮ್ಮ, ಕೆಮ್ಮ, ಜ್ವರ ಬಿಡಿ ನಿಮ್ಮ ಯಾವ ಕಾಯಿಲೆಯೂ ಬರುವುದಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಪಶ್ಚಿಮ ಘಟ್ಟವನ್ನು ಜೆ ಸಿ ಬಿ ಹಾಕಿ ಅಗಿತಾ ಇದ್ದೀವಿ, ನದಿ ಮೂಲಕ ಅಲ್ಲಿ ಹೋಗಿ ಮೋಜು ಮಸ್ತಿ ಮಾಡಿ ಸಾರಾಯಿ ಬಾಟ್ಲಿನ ಬಿಸಾಕ್ತಾ ಇದ್ದೀವಿ, ಪ್ಲಾಸ್ಟಿಕ್ಕನ್ನು ನದಿ ಮೂಲಕ ಬಿಸಾಕ್ತಾ ಇದ್ದೀವಿ, ಮತ್ತು ನಗರದ ಡ್ರೈನೇಜನ್ನು ನದಿಗೆ ಬಿಡ್ತಾ ಇದ್ದೀವಿ. ನಮ್ಮ ಕಕ್ಕಸು, ಕಾರ್ ವಾಶ್ ಮಾಡಿದ್ದು, ಸಿಟಿಯ ಡ್ರೈನೇಜು, ಮ್ಯಾನ್ ಹೋಲ್ಸು ಎಲ್ಲ ನದಿಗೆ ಬಿಡ್ತಾ ಇದ್ದೀವಿ. ನಾವು ಈಗ ಮನೆಯಲ್ಲಿ ಕುಡಿಯೋದು ಬಿಸ್ತರಿ ಯಾವುದು ಫಿಲ್ಟರ್ ಕಂಪನಿ ಬಿಸ್ತರಿ ಅಂತ ಕಂಪನಿಗೆ ದುಡ್ಡು ಕೊಟ್ಟು ನೀರು ತಗೊಬಂದು ಕುಡಿತಾ ಇದ್ದೀವಿ. ಇದು ನಮ್ಮ ಕರ್ಮ. ನಮ್ಮ ಜನರಿಗಿನ್ನೂ ನದಿ, ಬೆಟ್ಟ, ಗುಡ್ಡ, ಕಾಡು ಇದರ ಪ್ರಾಮುಖ್ಯತೆ ನಮಗೆ ಇನ್ನೂ ಬಂದಿಲ್ಲ. ಆ ಪ್ರಾಮುಖ್ಯತೆ ಬರಬೇಕಿದ್ರೆ ಮನೆ ಒಳಗೆ ಕೂತ್ಕೊಂಡು ಟಿ ವಿ ರಿಮೋಟ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೀಸಿದ್ರೆ ಗೊತ್ತಾಗೋದಿಲ್ಲ. ಪಶ್ಚಿಮ ಘಟ್ಟಕ್ಕೆ ಬನ್ನಿ, ಗಿಡ ನಡಿ, ಅಲ್ಲಿರುವಂಥ ನದಿಯ ನೀರನ್ನು ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಆಗ ಕಾರ್ಪೊರೇಷನ್ ನಳ್ಳಿಯಲ್ಲಿರುವ ನೀರಿನ ಒಳ್ಳೆ ಗುಣಮಟ್ಟ ಒಳ್ಳೆಯದೋ, ಇಲ್ಲ ನೀವು 20 ರೂಪಾಯಿ ಕೊಟ್ಟು ಪೇಟೆಯಲ್ಲಿ ತಗೊಂಡು ಬರ್ತಕ್ಕಂಥ ನೀರಿನ ಗುಣಮಟ್ಟ ಒಳ್ಳೆಯದಾ, ಇಲ್ಲ ಈ ನೀರಿನ ಗುಣಮಟ್ಟ ಒಳ್ಳೆಯದಂತ ಗೊತ್ತಾಗತ್ತೆ. ಒಮ್ಮೆ ಟೇಸ್ಟ್ ಮಾಡಿ ಈ ನೀರನ್ನು ಹೀಗೆ ಉಳಿಸ್ಕೊಂಡ್ರೆ, ಈ ಕಾಡನ್ನು ಉಳಿಸ್ಕೊಂಡ್ರೆ, ಕಾಡು ಉಳಿದ್ರೆ ನೋಡಿ ಮಳೆ ನಿಂತರು ಕೂಡ ಈ ನೀರು ಬರುತ್ತೆ. ಎಲ್ಲಿ ಹೇಳಿದರೆ ಈ ಮರದ ಬೇರಿನಲ್ಲಿ ಶೇಖರವಾಗಿರುವಂಥ ನೀರು, ಈ ಕಾಡಿನಲ್ಲಿ ಶೇಖರ ಆಗಿರುವಂಥ ಅಂತರ್ಜಲ. ಕಾಡು ಉಳಿದ್ರೆ ನೀರು ಉಳಿಯತ್ತೆ, ನೀರು ಉಳಿದ್ರೆ ನದಿ ಹಳ್ಳ ಹುಟ್ಟತ್ತೆ, ಹಳ್ಳ ಇದ್ರೆ ತೊರೆಯಾಗಿ ನದಿಯಾಗಿ ಸಮುದ್ರ ಸೇರತ್ತೆ, ನಮಗೆಲ್ಲ ಕುಡಿಯೋಕ್ಕೂ ನೀರು ಸಿಗತ್ತೆ, ಪ್ರಾಣಿ ಪಕ್ಷಿಗಳಿಗೂ ನೀರು ಸಿಗತ್ತೆ. ಕಾಡು ನಾಶ ಆದರೆ ನದಿಯೂ ಇಲ್ಲ, ಏನೂ ಇಲ್ಲ, ಮತ್ತೆ ನಾವು ಬೋರ್ವೆಲ್ ತೊಡ್ಕೊಂಡು ನೀರಿಗೆ 1,000 ಫೀಟು, 2,000 ಫೀಟು, 3,000 ಫೀಟು ಅಡಿಗೆ ಹೋಗ್ತೀವಿ. ಇನ್ನಾದರೂ ಸ್ವಲ್ಪ ನಮ್ಮ ಸುತ್ತಮುತ್ತಲಿರೋ ನಾರ್ಥ ಗಿಡ, ಮನೆ ಸುತ್ತ ಗಿಡ ನೋಡೋದು, ಪಶ್ಚಿಮ ಘಟ್ಟ ರಕ್ಷಣೆ ಮಾಡೋದು, ಚೋಲಾ ಅರಣ್ಯ ರಕ್ಷಣೆ ಮಾಡೋದು, ಅದು ನಮಗೆ ನಿಮಗೆ ಅಂತಲ್ಲ, ನಮ್ಮ ಮುಂದಿನ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕಾದರೂ ಒಂದಿಷ್ಟು ಕಾರು ಉಳಿಸಿ ಹೋಗೋಣ ಎನ್ನುವಂಥದ್ದು ನನ್ನ ಮನವಿ. ನನ್ನ ಮಾತ್ರ ಅಲ್ಲ, ನಿಮ್ಮ ಕರ್ತವ್ಯ ಕೂಡ. ಥ್ಯಾಂಕ್ ಯು.